ಮೊತ್ತ ಮೊದಲೇ ಬರೀ ನಾವು ಮಾಡ್ತಿದ್ವಿ. ಕಾರಣ ಏನಂತಂದ್ರೆ ಅಪ್ಪವರು ಇಲ್ಲ ಮತ್ತು ಅವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಡೀ ದೇಶದಲ್ಲಿ ಅವ್ರು ಏನೆಲ್ಲ ಮಾಡಿದರೆ ಈಗ ಅವರು ತೀರಿಕೊಂಡ ನಂತರ ಎಲ್ಲ ಗೊತ್ತಾಗಿದೆ. ಅದರಿಂದ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಆ ರೀತಿ ತುಂಬ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಇನ್ನೂ ಅಪ್ಪವರು ಇಲ್ಲ, ಅವರ ಹೆಂಡತಿ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಜೈ ಕರ್ನಾಟಕ, ಜೈ ಅಪ್ಪು. ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ವಿಜೃಂಭಣೆಯಿಂದ ನಾವು ಕೆ ಪಿ ಹುಡುಗರೆಲ್ಲ ಸರಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂಥ ನಾವೆಲ್ಲ ಮೇಸ್ತ್ರಿಗಳು ಅವ್ರನ್ನ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ಅವ್ರದ್ದು ಒಂದು ಹೇಳ್ಬೇಕಂತಂದ್ರೆ ಅವ್ರದ್ದು ನಿಸ್ವಾರ್ಥ ಮನೋಭಾವನೆ, ಎಲ್ಲರನ್ನ ಒಳ್ಳೆ ರೀತಿಯಿಂದ ಕಾಣ್ತಾರೆ. ಕಷ್ಟ ಅಂತ ಬಂದಾಗ ಯಾರ ಹತ್ರನೂ ಹೇಳ್ಕೊಳ್ಳದೆ ಪರ್ಸ್ನಲಾಗಿ ಕರೆದು ಅವರು ಸಹಾಯ ಮಾಡ್ತಾ ಇರ್ತಾರೆ. ಅವ್ರ ಒಳ್ಳೆ ಮನಸ್ಸೇ ನಮಗೆ ತುಂಬ ಇಷ್ಟ ಆಗಿರೋದು. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಕೂಡ ಅವರ ಅಭಿಮಾನಿಗಳು ತುಂಬ ಇದ್ದಾರೆ. ಅವ್ರನ್ನ ಕಂಡ್ರೆ ನಮಗೆ ಪಂಚಪ್ರಾಣ. ಅವ್ರಿಗೂ ಅವರು ತೋರಿದ ದಾರಿಯಲ್ಲಿ ನಾವೆಲ್ಲರೂ ಸಾಕ್ತೀವಿ ಅಂತೇಳಿ ನನ್ನ ಮಾತಿಗೆ ವಿದಾಯ ಕೊಡ್ತೀನಿ. ಒಂದು ಜಾತ್ರೆ ಥರ ನಾವೀಗ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಪುನೀತ್ ರಾಜ್ಕುಮಾರ್ ಅಂತ ಅಂದ್ರೆ ದೇವರು ಸಮಾನ ಎಲ್ಲರಿಗೂ. ಇಡೀ ಕರ್ನಾಟಕದಲ್ಲಿ ಕನ್ನಡ ರತ್ನ ಅವನು. ನಾವು ಮಾಡ್ತೀವಿ ಸರ್, ಏನಿದ್ರು ಪುನೀತ್ ರಾಜ್ಕುಮಾರ್ಗೆ ಏನ್ ಬೇಕೋ ನಾವು ಮಾಡ್ತೀವಿ. ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಮೂವಿ ಮಾತ್ರ. ಬೋಲೋ ಬೋಲೋ ಜೇಮ್ಸ್.